ಜಾರಕಿಹೊಳಿ ಸಹೋದರರು ಅಂದರೆ ದಿನ ಒಂದಿಲ್ಲ ಒಂದು ಚರ್ಚೆಯಲ್ಲಿರುತ್ತಾರೆ. ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು, ಸಾರ್ವಜನಿಕರ ಕುಂದುಕೊರತೆಗಳ ನಿವಾರಣೆ ಹಾಗೂ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ಸಮಾಜದ ಕಳಕಳಿ ಬಗ್ಗೆ ದಿನ ಎಲ್ಲ ಸಹೋದರರಲ್ಲಿ ಒಬ್ಬರಾದರೂ ಏನಾದರೂ ಒಂದು ವಿಶೇಷವಾದ ವಿಷಯಗಳೊಂದಿಗೆ ಜನರ ಬಾಯಿ ಮಾತಾರಾಗಿರುತ್ತಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅಂತೂ ತಮ್ಮ ವಿವಿಧ ಸಂಘಟನೆಗಳ ಮೂಲಕ ಹಲವಾರು ಕೆಲಸ ಕಾರ್ಯಗಳೊಂದಿಗೆ ದಿನ ಜನರ ಬಾಯ ಮಾತಾಗಿರುತ್ತಾರೆ. ಇವತ್ತು ಮತ್ತೊಂದು ವಿಶಿಷ್ಟವಾದ ಅವರ ಮಾಡಿದ ಕೆಲಸವನ್ನು ನಿಮ್ಮ ಮುಂದೆ ಇಡ್ತೀವಿ. ಅದೇನಪ್ಪ ಅಂದ್ರೆ, COVID-19 ಪ್ರಾರಂಭವಾದ ದಿನದಿಂದ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮೂಲಕ ಅನೇಕ ಜನಪರ ಕಾಳಜಿಗಳನ್ನು ಅವರು ಮಾಡಿದ್ದಾರೆ. ಆದರೆ ಅದರಲ್ಲಿ ಜನರಿಗೆ ಪ್ರಚಾರ ಮಾಡದ ಒಂದು ವಿಷಯವನ್ನು ಇವತ್ತು ನಾವು ನಿಮಗೆ ತೋರಿಸ್ತೀವಿ. ಅದೇನೆಂದರೆ, ಸತೀಶ್ ಜಾರಕಿಹೊಳಿ ಅವರು ಯಾವಾಗ ತಮ್ಮ ಗೋಕಾಕ್ ನಿವಾಸದಲ್ಲಿ ಇರುತ್ತಾರೋ ಆವಾಗ ಅವರನ್ನ ಭೇಟಿಯಾಗಲಿಕ್ಕೆ ಬರುವ ಎಲ್ಲಾ ಜನರಿಗೆ ಉಪಹಾರದ ವ್ಯವಸ್ಥೆ ಮಾಡಿರುತ್ತಾರೆ. ಸುಮಾರು ದಿನಗಳಿಂದ ಈ ಕಾರ್ಯ ಮಾಡುತ್ತಿದ್ದು ಎಲ್ಲಿ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ. ಅವರ ಹಿಲ್ ಗಾರ್ಡನ್ ನಿಂದ ಜನ ಉಪಹಾರ ಹಾಗೂ ಚಹಾ ಸೇವಿಸಲು ತುಂಬಾ ದೂರ ಹೋಗಬೇಕಾಗಿ ಬಂದಾಗ, ಹಾಗೂ ಈ ಒಂದು ಕೊರೋನಾದಿಂದ ಜನ ಜಾಸ್ತಿ ಜನಜಂಗುಳಿಯಲ್ಲಿ ಇರುವುದಕ್ಕಿಂತ ತಮ್ಮ ನಿವಾಸದಲ್ಲಿ ಉಪಹಾರ ಕೂಡ ವ್ಯವಸ್ಥೆ ಮಾಡಿ ಅವರಿಗೆ ಭೇಟಿ ಮಾಡಲಿಕ್ಕೆ ಬರುವ ಜನರ ಮನದಲ್ಲಿ ಸಾಹುಕಾರರ ಬಗ್ಗೆ ಅಭಿಮಾನದ ಭಾವ ಹೆಚ್ಚಾಗಿದೆ ಅಂತಿದ್ದಾರೆ ಅಲ್ಲಿಯ ಜನ. ಈ ಎಲ್ಲ ಬೆಳಗಾವಿ ಜಿಲ್ಲೆಯಾದ್ಯಂತ ಬಡವರು, ದೀನ ದಲಿತರು ಎಲ್ಲರೂ ಇಲ್ಲಿ ಅವ್ರ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ಕೆ ಬರ್ತಾರೆ. ಅವರ ಕಷ್ಟ ಸುಖ ಎಲ್ಲ ಪರಿಹರಿಸಿ ಅವರು 100 ಕಿಲೋಮೀಟ್ರ್ದಿಂದ ದೂರದಿಂದ ಬಂದಿರ್ತಾರೆ. ಅಂಥವ್ರಿಗೆ ಮತ್ತೆ ಹೊಟ್ಟೆ ತುಂಬ ಅನ್ನ ಹಾಕಿ ಕಳಿಸಿ ಅವ್ರನ್ನ ಮನಸ್ಸು ಸಂತೃಪ್ತಿ ಮಾಡಿ ಅವರ ಕಷ್ಟ ಸುಖಗಳನ್ನ ಎಲ್ಲ ಆಲಿಸಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ತಾರೆ. ಅಂಥ ವ್ಯಕ್ತಿ ಯಾರ್ಯಾರೇ ಇದ್ರ ಸತೀಶಣ್ಣ ಜಾರಕಿಹೊಳಿ ಅವರು ಒಬ್ಬರು. ನಮ್ಮ ಇಡೀ ರಾಜ್ಯದಾಗ ನಾವು ಪಡಿಲಕ್ಕ ಪುಣ್ಯ ಮಾಡಿ ಬಂದೀವಿ ಅಂಥೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜಾರಕಿಹೊಳಿ ಸಾಹೇಬರು, ಇಲ್ಲಿ ನಾವು ನಮ್ಮ ಕಷ್ಟ ಸುಖ ಹೇಳಕ್ಕೆ ನಾವು ಬಂದಿರ್ತೀವಿ. ಬಂದಂಥ ಎಲ್ಲ ಕಾರ್ಯಕರ್ತರು ಆಯ್ತು, ಯಾರೋ ಬಂದರೂ ಸಹಿತ ಅದು ಹೊರಗಿನವ್ರು ಬಂದರೂ ಆಯ್ತು, ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿ ಹೋಗಿರೋ ತಿಳ್ಕಿಸಿಂದ ಇಲ್ಲಿ ಅವ್ರು ಪ್ರತಿಯೊಬ್ಬರಿಗೆ ಅವ್ರು ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ. ಎಲ್ಲರಿಗೂ ಊಟ ಅದು ಹಾಕಿ ಹೊಟ್ಟೆ ತುಂಬ ಮಾಡಿ ಕಳಿಸ್ತಾರೆ ಅವರ. ಮತ್ತು ಇಲ್ಲಿ ಏನಾದ್ರು ಕಷ್ಟ ಸುಖ ಬಂದ ಕೂಡಲೇ ನಮ್ಗೆ ಎಲ್ಲ ಅವ್ರನ್ನ ಬಗ್ಗೆನೂ ಹರಿಸ್ತಾರೆ ಅವರ. ಅದು ನಮ್ಮ ಇಡೀ ಸ್ಟೇಟ್ದಾಗ ಏಕೈಕ ವ್ಯಕ್ತಿ ಅಂದರೆ ಇದನ್ನೆಲ್ಲ ಅನ್ನ ಹಾಕಿ ಹೊಟ್ಟೆ ತುಂಬ ಸಂಸಾರ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಅಟ್ಟೆ ನಾವು ಎಲ್ಲೇ ದೂರದಿಂದ ಬಂದರೂ ಸಹಿತ ಅವ್ರಿಗೆಲ್ಲ ಅನುಕೂಲ ಮಾಡಿ ಕಳಿಸ್ತಾರೆ ಎಲ್ಲ. ವೀಕ್ಷಕರೇ, ನಮ್ಮ ಲಕ್ಷ್ಮೀ ನ್ಯೂಸ್ಗೆ ಸಬ್ಸ್ಕ್ರೈಬ್ ಕೂಡಲೇ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ.